ದೊಡ್ಡ ಬಂಡೆ ಕಲ್ಲೆ ವಿರಾಜಮಾನವಾಗಿರತಕ್ಕಂತಹ ಕೋದಂಡರಾಮ. ಈಗ ನಾವು ಕೋದಂಡರಾಮ ದೇವಸ್ಥಾನ ಮುಂದೆ ಇದ್ದೀವಿ. ಗೈಡ್ ಮಂಜುನಾಥ್ ಅವರ ಜೊತೆ ಬನ್ನಿ ನೋಡೋಣ. ಈಗ ನಾವಿರೋ ಸ್ಥಳ ಬಂದು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಅದು ತುಂಗಭದ್ರಾ ನದಿ ತೀರದಲ್ಲಿ ಇದೆ. ಇದಕ್ಕೆ ಚಕ್ರತೀರ್ಥ ಅಂತ. ಸಹಜವಾಗಿ ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಈ ಭಾಗದಲ್ಲಿ ಉತ್ತರಕ್ಕೆ ಹರಿಯೋ ಕಾರಣ ಇಲ್ಲಿ ಒಂದು ದೈವ ಶಕ್ತಿ ಇರೋ ಕಾರಣ ಇಲ್ಲಿ ವಿಶೇಷವಾಗಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಹಾಗೂ ಕೋದಂಡರಾಮ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬಟ್ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು 14 ಮತ್ತು 15 ಶತಮಾನದಲ್ಲಿ ಅನ್ನೋದ್ರ ಬಗ್ಗೆ ದಾಖಲೆಗಳಿವೆ. ಜೊತೆಗೆ ಈ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಎಲ್ಲ ಕಡೆ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮಂತ ಇರ್ತಾರೆ. ಇಲ್ಲಿ ವಿಶೇಷವಾಗಿ ಸುಗ್ರೀವಿರತಕ್ಕಂಥದ್ದು ಒಂದು ರಾಮಾಯಣದ ಸನ್ನಿವೇಶ ಹೇಳೋದಾದರೆ ರಾಮ ಸೀತೆಯನ್ನು ಹುಡುಕುತ್ತಾ ಬಂದಾಗ ದಕ್ಷಿಣ ಭಾರತದಲ್ಲಿ ವಾಲಿ ಸುಗ್ರೀವನ್ನು ಭೇಟಿ ಮಾಡ್ತಾರೆ. ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಆದಮೇಲೆ ಸುಗ್ರೀವ ಮತ್ತು ಹನುಮಂತನ ಸಹಾಯದಿಂದ ಸೀತೆಯನ್ನು ಹುಡುಕುವಂಥ ಕಾರ್ಯ ಶುರುವಾಗುತ್ತೆ. ಆಗ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಮತ್ತೊಮ್ಮೆ ಕರೆತಂದಾಗ ಆಗ ಕೊನೆಯದಾಗಿ ಸುಗ್ರೀವನಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಸ್ಥಳ. ಹಾಗಾಗಿ ಎಲ್ಲ ಕಡೆ ರಾಮ ಲಕ್ಷ್ಮಣ ಸೀತೆ ಎದುರುಗಡೆ ಇಲ್ಲಿ ಕೆಳಗಡೆ ಹನುಮಂತನ ಬದಲಾಗಿ ಸುಗ್ರೀವ ಇದೆ. ಬಹಳ ವಿಶೇಷವಾಗಿರತಕ್ಕಂಥ ಮೂರ್ತಿ. ಒಂದೇ ಬಂಡೆಗಳಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಸುಗ್ರೀವನ ಮೂರ್ತಿಗಳಿದೆ. ಬನ್ನಿ ಒಳಗಡೆ ಬನ್ನಿ. ಆರಾಮಿದ್ರೆ ಗುರುಜಿ. ಇಲ್ಲಿ ದೊಡ್ಡ ಬಂಡೆ ಕಲ್ಲೆ ವಿರಾಜಮಾನವಾಗಿರ್ತಕ್ಕಂತಹ ಕೋದಂಡರಾಮ, ಪಕ್ಕದಲ್ಲಿ ತಮ್ಮ ಲಕ್ಷ್ಮಣ, ಈ ಕಡೆ ಸೀತಾಮಾತೆ ಮತ್ತು ಸುಗ್ರೀವ, ಆ ಕಡೆ ನೋಡ್ಬೋದು. ಅದ್ಭುತವಾಗಿರ್ತಕ್ಕಂಥ ಏಕಶಿಲ ಮೂರ್ತಿಗಳು ಒಂದೇ ಬಣ್ಣ ಕಲೆ ಮಾಡ. ಈ ವಿಗ್ರಹಗಳ ಕೆತ್ತನೆ ನೋಡಿದರೆ ಇದು ಇತಿಹಾಸ ಪೂರ್ವದಲ್ಲಿ ಮಾಡಿರುವಂತಹ ಕೆತ್ತನೆ ತರ ಕಾಣ್ತಾ ಇದೆ. ಇದೇ ಸ್ಥಳದಲ್ಲಿ ಶ್ರೀರಾಮ ಸುಗ್ರೀವನನ್ನು ಪಟ್ಟಾಭಿಷೇಕ ಮಾಡಿದ್ದೆಂದು ಕೂಡ ಹೇಳಲಾಗುತ್ತದೆ. ನಂತರ ಸುಗ್ರೀವ ಸ್ವತಃ ತನ್ನ ಕೈಯಲ್ಲೇ ಈ ವಿಗ್ರಹಗಳನ್ನು ಕೆತ್ತಿದ್ದೆಂದು ಕೂಡ ಹೇಳಲಾಗುತ್ತದೆ. ಈ ಸ್ಥಳ ಕರ್ನಾಟಕದಲ್ಲೇ ಅತ್ಯಂತ ಪುರಾತನ ಧಾರ್ಮಿಕ ಸ್ಥಳಗಳಲ್ಲಿ ಒಂದು ಎಂದು ಕೂಡ ಹೇಳಲಾಗುತ್ತದೆ. ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ, ವಿಷ್ಣುವಿನ ವಾಹನ ಗರುಡ. ಈ ಕಡೆ ರಾಮಬಂಟ ಹನುಮ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಚಕ್ರತೀರ್ಥ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ವ್ಯಾಸರಾಯರು ತಮ್ಮ ತಪೋಶಕ್ತಿಯಿಂದ ನಿರ್ಮಾಣ ಮಾಡ್ತಕ್ಕಂಥ ಬ್ಯೂಟಿಫುಲ್ ಶಕ್ತಿ ಇರತಕ್ಕಂಥ ಆಂಜನೇಯ ದೇವಸ್ಥಾನ ಇದೆ ಮೇಲ್ಗಡೆ. ಕೋದಂಡರಾಮ ದೇವಸ್ಥಾನದ ಮುಂಭಾಗದಲ್ಲೇ ನಾವು ಇವತ್ತು ತಿಂಡಿ ತಿಂತಾ ಇರೋದು. ಮಂಜುನಾಥ್ ಗೌಡರೇ ನಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋದು. ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ, ಅದಕ್ಕೆ ಮುಂಚೆ ನಾವು ಒಂದು ರೌಂಡ್ ಮುಗಿಸ್ಕೊಂಡು ಬಂದಿದ್ದೀವಿ, ಇವಾಗ ವೇಟ್ ಮಾಡ್ತಾ ಇದ್ದೀವಿ. ನದಿ ತೀರದಲ್ಲಿ ಮಿಕ್ಸಿ ಇಲ್ಲದೆ ಚಟ್ನಿ ರೆಡಿ ಮಾಡ್ಕೊತಾ ಇರೋದು. ಕಡಲೆ ಮತ್ತು ಕೊಬ್ಬರಿ ರೆಡಿ ಆಗ್ತಾ ಇದೆ ಚಟ್ನಿಗೆ. ಹಾಂ ಹಾಂ ಬಂದೆ. ದೇವಸ್ಥಾನ ಮುಂದೆ ಅರ್ಧ ಗಂಟೆ ಕಾದಿದ್ದಕ್ಕು ಇಡ್ಲಿ ಸ್ಪೈಸಿ ಆಗಿದೆ. ಇಡ್ಲಿ ಸ್ಪೈಸಿ ಅಲ್ಲ, ಚಟ್ನಿ ಸ್ಪೈಸಿ ಆಗಿದೆ. ಇಡ್ಲಿ ಸಿಗುತ್ತೆ, ಚಟ್ನಿ ಸ್ಪೈಸಿ ಆಗಿದೆ. ಆ ಸ್ಪೈಸಿ ಹೇಳ್ಬೇಕಂದ್ರೆ ಅರ್ಜೆಂಟ್ ಅಲ್ಲಿ ಇಡ್ಲಿ ಸ್ಪೈಸಿ ಅಂತ ಹೇಳ್ಬಿಟ್ಟೆ. ಅಂಗಡಿ ಕೆಲವೊಮ್ಮೆ ಮಳೆ ಬಂದು ಡ್ಯಾಮ್ ನೀರು ಬಿಟ್ರೆ ಈ ತರ ಆಗುತ್ತೆ. ಕೋದಂಡರಾಮ ದೇವಸ್ಥಾನ ನೋಡಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ಯಂತ್ರೋದ್ಧಾರಕ ಆಂಜನೇಯ. ನಮಸ್ಕಾರ.